ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಡಿವಾಳ ಸಮುದಾಯದವರಿಗೆ ಸರ್ಕಾರವು ಮೀಸಲಾತಿ ಸೌಲಭ್ಯ ಕಲ್ಪಿಸಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಅವರು ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಒತ್ತಾಯಿಸಿದರು. ಮಡಿವಾಳ ಸಮುದಾಯದವರಿಗೆ ಕರ್ನಾಟಕದಲ್ಲಿ ಮೀಸಲಾತಿ ದೊರೆಯುವುದಿಲ್ಲ. ಸರ್ಕಾರವು ಕೂಡಲೇ ಮೀಸಲಾತಿ ನೀಡುವ ಜೊತೆಗೆ ಅನ್ನಪೂರ್ಣಮ್ಮ ವರದಿಯನ್ನು ಜಾರಿಗೆ ತರಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಅವರು ಸರ್ಕಾರವನ್ನು ಒತ್ತಾಯಿಸಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಹಾಗೂ ತಾಲೂಕು ಮಡಿವಾಳ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಡಿವಾಳ ಮಾಚಿದೇವ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಡಿವಾಳ ಸಮಾಜದವರು ಶಿಕ್ಷಣದ ಜೊತೆಗೆ ರಾಜಕೀಯ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ಶಾಸಕರು ಕರೆ ನೀಡಿದರು. ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಹೇಳಿದರು. ಮಡಿವಾಳ ಸಮಾಜದಲ್ಲಿರುವ ಪ್ರತಿಭಾವಂತ ಮಕ್ಕಳಿಗೆ ಸರ್ಕಾರಿ ನೌಕರಿ ದೊರೆಯುವಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವಂತಹ ಕಾರ್ಯವನ್ನು ಮಡಿವಾಳ ಸಂಘದವರು ಮಾಡಬೇಕೆಂದು ಕೋರಿದರು. ಆದರೆ ಇನ್ನು ಮೂರು ಜನ ನಮ್ಮ ಲಕ್ಷ್ಮಣ್ ಅವ್ರ ಮಗಳೇ ಇರ್ಬೋದು, ಯಾಕಂದ್ರೆ ಅವ್ರು ಡಾಕ್ಟರ್ ಆಗಿ ಇವತ್ತು ಎಮ್ ಡಿ ಮಾಡಿ ಇವತ್ತು ಎಎಸ್ಐ ಹಾಸ್ಪಿಟಲ್ ಅಲ್ಲಿ ಒಂದು ದೊಡ್ಡ ಕೆಲಸದಲ್ಲಿದ್ದಾರೆ. ಇದೇ ರೀತಿ ಒಂದು ಶಿಕ್ಷಣ ಪಡೆದು ಸಮಾಜದಲ್ಲಿರುವಂತ ಎಲ್ಲರೂ ಕೂಡ ಮೇಲೆ ಬಂದ್ರೆ ಸಮಾಜ ಮತ್ತಷ್ಟು ಭದ್ರ ಆಗ್ತದೆ. ಸಮಾಜದಲ್ಲಿ ಈ ಒಂದು ವಿದ್ಯೆಯಿಂದ ಏನೋ ಒಂದು ಆರ್ಥಿಕವಾಗಿ ನಾವು ಸಬಲೀಕರಣ ಆಗ್ಬೋದು ಮತ್ತು ಸಮಾಜದಲ್ಲಿ ಒಂದು ನೋಡುವ ಗೌರವನೇ ಬೇರೆ ಆಗ್ತದೆ. ಆದ್ರೆ ಈ ಒಂದು ವಿದ್ಯೆ ಸಿಗೋದಕ್ಕೂ ಕೂಡ ಇವತ್ತಿನ ಒಂದು ಕಾನೂನಿನಲ್ಲಿ ಇರುವಂತಹ ಒಂದು ರಿಸರ್ವೇಷನ್ ಮಡಿವಾಳರಿಗೆ ಏನೋ ಒಂದು ಶತಮಾನಗಳಿಂದ ಶೋಷಣೆ ಮಾಡುವಂತ ತಮ್ಮ ಕಾಯಕವನ್ನು ನೆಚ್ಚಿಕೊಂಡು ಬದುಕುತ್ತಿರುವಂತ ಮಡಿವಾಳ ಜನಾಂಗದವರಿಗೆ ಕರ್ನಾಟಕದಲ್ಲಿ ಇದು ಯಾವುದೇ ಪಕ್ಷಕ್ಕೋಸ್ಕರ ನಾನು ಹೇಳ್ತಿಲ್ಲ, ಪಕ್ಷದ ವಿರುದ್ಧ ಪಕ್ಷದ ಪರ ನಾನು ಹೇಳ್ತಿಲ್ಲ, ಕರ್ನಾಟಕದಲ್ಲಿ. ಯಾಕಂದ್ರೆ ಇದನ್ನ ಸಮಾಜದವರು ಬಂದು ನನಗೆ ಒಂದು ಭಿನ್ನವತ್ತೆ ಕೊಟ್ಟಾಗ ಅದರಲ್ಲಿರುವಂತಹ ಅಂಶಗಳನ್ನ ನಾನು ಮುಂದೆ ಹೇಳ್ತಿದ್ದೀನಿ. ಇಡೀ ಒಂದು ದೇಶದಲ್ಲಿ ಕರ್ನಾಟಕ ರಾಜ್ಯಗಳಲ್ಲೇ ಈ ಒಂದು ಮಡಿವಾಳ ಸಮಾಜಕ್ಕೆ ಒಂದು ಮೀಸಲಾತಿ ದೊರಕಿಲ್ಲ. ಬೇರೆ ಎಲ್ಲಾ ಕಡೆಗೂ ಕೂಡ ಚೆನ್ನಾಗಿದೆ ಈ ಒಂದು ಸಮಾಜಕ್ಕೆ, ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಈ ಒಂದು ಸಮಾಜಕ್ಕೆ ತುಂಬಾ ಒಂದು ಕಷ್ಟ ಸ್ಥಿತಿಯಲ್ಲಿದೆ. ಈ ಒಂದು ರಿಸರ್ವೇಷನ್ ಏನಿದೆ ಅದನ್ನ ಸರಿಯಾಗಿ ಒಳಪಂಗಡಗಳನ್ನ ನೋಡದಲ್ಲೇನೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಆಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರೊಫೆಸರ್ ಅನ್ನಪೂರ್ಣಮ್ಮ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಇದನ್ನ ಅನುಷ್ಠಾನ ಮಾಡಿ ಅಂತ ಹೇಳಿ ಅವರು ಸಾಕಷ್ಟು ಜನ ಕೇಳಿದ್ರು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹೋರಾಟ ಈ ಒಂದು ಜಿಲ್ಲಾ ಒಂದು ಮಡಿವಾಳ ಸಂಘ ಇದೆ, ಒಂದು ಎಲ್ಲಾ ರಾಜಕಾರಣಿಗಳನ್ನು ಪಕ್ಷಾತೀತವಾಗಿ. ಹಿರೇಮಠಾಧ್ಯಕ್ಷ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ರು. ಮಡಿವಾಳ ಮಾಚಿದೇವರು ಬಸವಣ್ಣನವರ ಜೊತೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸಿದ್ದನ್ನು ಸ್ಮರಿಸಿಕೊಂಡರು. ಮಾಚಿದೇವರು ಉಗ್ರ ಸ್ವರೂಪದವರಾಗಿದ್ದು 12ನೇ ಶತಮಾನದಲ್ಲಿ ಶರಣರನ್ನು ಸಂಘಟಿಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆಂದು ಹೇಳಿದರು. ಸ್ವಲ್ಪ ಉಗ್ರ ವೀರಭದ್ರ ಇದ್ದಾರೆ. ಮಡಿವಾಳ ಮಾಚಿದೇವರನ್ನು ವೀರಭದ್ರ ಅವತಾರ ಅಂತ ಕರೀತಾರೆ. ಬಹಳ ಜನಕ್ಕೆ ಗೊತ್ತಿಲ್ಲ ನಿಮಗೆ ವೀರಭದ್ರ ಅವತಾರ. ಮತ್ತು ಆ ಒಂದು ಪ್ರವಾಹದ ವಿರುದ್ಧ ಇರುವಂತಹ ವ್ಯಕ್ತಿತ್ವ, ನುಣುಚಿಕೊಳ್ಳುವಂತ ವ್ಯಕ್ತಿ ಅಲ್ಲ. ಮಡಿವಾಳ ಮಾಚಿದೇವರು ಪಲಾಯನವಾದಿ ಅಲ್ಲ. ರಕ್ತ ಕ್ರಾಂತಿ ಆಗುತ್ತೆ 12ನೇ ಶತಮಾನದಲ್ಲಿ. ಬಹುತೇಕ ಎಲ್ಲ ಶರಣರು ಕೂಡ ಅಲ್ಲಿಂದ ನಿರ್ಗಮನ ಮಾಡ್ತಾರೆ. ಆದರೆ ಮಡಿವಾಳ ಮಾಚಿದೇವರು ಮಾತ್ರ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಶರಣರನ್ನು ಸಂಘಟಿಸಿ ಅವರಿಗೆ ಎದೆಗೊಟ್ಟು ನಿಲ್ತಾರೆ ಮಡಿವಾಳ ಮಾಚಿದೇವರು. ನೋಡಿ, ಅವರ ಕೈಯಲ್ಲಿ ಖಡ್ಗ ಇದೆ, ಯೋಧ ಪ್ರವೃತ್ತಿ ಇತ್ತವರು. ಬಿ ವೆಂಕಟರಮಣಯ್ಯ, ಡಾಕ್ಟರ್ ವಿನೂತ, ಹಿರಿಯ ಕುಲಕಸುಬುದಾರ ಬಾಲಮ್ಮ, ಲಕ್ಷ್ಮೀ ನರಸಿಂಹಯ್ಯ ಚಿಕ್ಕಣ್ಣ ವೆಂಕಟರಾಮ್ರವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಏಲತ ರವಿಕುಮಾರ್, ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಲಕ್ಷ್ಮಣ್, ತಾಲೂಕು ಅಧ್ಯಕ್ಷ ಕೆಂಪನರಸಯ್ಯ, ಸಂಘದ ಕಾರ್ಯಾಧ್ಯಕ್ಷ ದೇವೇಂದ್ರ, ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆರ್ ರಾಮಕೃಷ್ಣಮೂರ್ತಿ, ಜಿಲ್ಲಾ ಮಡಿವಾಳ ಕುಲ ಕಸುಬುದಾರರ ಸಂಘದ ಅಧ್ಯಕ್ಷ ಶಾಂತಕುಮಾರ್, ಮಡಿವಾಳ ಯುವ ವೇದಿಕೆ ಅಧ್ಯಕ್ಷ ಹಾಗೂ ಪಾಲಿಕೆ ಸದಸ್ಯ ವಿಷ್ಣುವರ್ಧನ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಪದವಿಪೂರ್ವ ಕಾಲೇಜಿನ ಮೈದಾನದಿಂದ ಬಾಲಭವನದವರೆಗೆ ಮಾಚಿದೇವರ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು. ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ಕುಣಿಗಲ್ ತಾಲೂಕಿನಾದ್ಯಂತ ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಅಂಗವಾಗಿ ಭಕ್ತರು ಅನ್ನದಾಸೋಹ ಕಾರ್ಯಕ್ರಮ ನಡೆಸಿದರು.
ಅನ್ನದಾಸೋಹದ ಮಹತ್ವವನ್ನ ಜಾತಿ ಭೇದ ಮತ ಪಂಥದ ಭೇದಭಾವ ಇಲ್ಲದೆ ಎಲ್ಲರಲ್ಲೂ ಅರಿವು ಮೂಡಿಸಿದ ನಡೆದಾಡುವ ದೇವರು ತ್ರಿವಿದ ದಾಸೋಹಿ ಲಿಂಗೈಕ್ಯ ಡಾ ಶಿವಕುಮಾರ ಸ್ವಾಮಿಗಳ ಪುಣ್ಯ ಸ್ಮರಣೆಯನ್ನ ಕುಣಿಗಲ್ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ವಿವಿಧ ಸಂಘಟನೆಗಳು ಆಚರಿಸಿ ಅನ್ನದಾಸೋಹ ಹಮ್ಮಿಕೊಂಡು ಅಗಲಿದ ಗುರುವಿಗೆ ಅರ್ಥಪೂರ್ಣ ಭಕ್ತಿ ಸಮರ್ಪಣೆ ಮಾಡಿದರು. ಪಟ್ಟಣದ ಹೊರವಲಯದ ಬೇಕೂರು ಗೇಟ್ನಲ್ಲಿ ಬೇಕೂರು ಮಲಘಟ್ಟ ಮೂಗನಪಾಳ್ಯ ಸೇರಿದಂತೆ ವಿವಿಧ ಗ್ರಾಮಸ್ಥರು ಶ್ರೀಗಳ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಬೆಳಗಿನ ಉಪಹಾರ ವಿತರಿಸಿದರು. ತುಮಕೂರು ರಸ್ತೆಯಲ್ಲಿನ ಅಟವಿಸ್ವಾಮಿ ದೇವಾಲಯದಲ್ಲಿ ವೀರಶಿವ ಸಮಾಜದ ಬಾಂಧವರು ಅಧ್ಯಕ್ಷ ಕಿರಣ್ ಕುಮಾರ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾಸೋಹ ನೆರವೇರಿಸಿದರು. ಟೊಮೆಟೋ ಬಾತ್ ಮೊಸರನ್ನ ಕೇಸರಿ ಬಾತ್ ವಿತರಿಸಿದರು. ಮಹಾತ್ಮಗಾಂಧಿ ಕಾಲೇಜಿನ ಪ್ರೌಢಶಾಲೆ ಮಕ್ಕಳಿಗೆ ಅಕ್ಷರ ದಾಸೋಹಕ್ಕೆ ರಜೆ ಹಾಕಿಸಿದ ತಾಲೂಕು ವಿಷ್ಣುಸೇನ ಸಮಿತಿಯ ಪದಾಧಿಕಾರಿಗಳು ತರಕಾರಿ ಪಲಾವ್ ಕೇಸರಿಬಾತ್ಗೆ ಬೇಕಾಗುವ ಸಾಮಗ್ರಿ ನೀಡಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಮಕ್ಕಳಿಗೆ ಭೋಜನ ವಿತರಿಸಿದರು. ಸಮಿತಿಯ ನಾರಾಯಣ್ ಶೆಟ್ಟಿ, ಜಯಸಿಂಹ ಶಿವಕುಮಾರ್ ಇತರರು ಇದ್ದರು. ಕರವೇ ಸಂಘಟನೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಗ್ರಾಮದೇವತೆ ವೃತ್ತದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಧ್ಯಾಹ್ನ 2 ಗಂಟೆಯ ಭೋಜನ ಸಮಯಕ್ಕೆ ತರಕಾರಿ ಪಲಾವ್ ಕೇಸರಿಬಾತ್ ವಿತರಣೆ ನೆರವೇರಿತು. ಟ್ಯಾಕ್ಸಿ ಮಾಲೀಕರ ಚಾಲಕರ ಸಂಘದ ವತಿಯಿಂದಲೂ ಅನ್ನದಾಸೋಹ ನೆರವೇರಿಸಿದ್ದು ಮಧೂರು ರಸ್ತೆಯ ಆಟೋ ಚಾಲಕರು ಸಹ ನೆರವೇರಿಸಿದರು. ಪುರಸಭೆ ಬಸ್ ನಿಲ್ದಾಣದಲ್ಲಿ ಕಬ್ಬಿನ ಹಾಲನ್ನು ಶ್ರೀಗಳ ಪುಣ್ಯಸ್ಮರಣೆ ಅಂಗವಾಗಿ ಉಚಿತವಾಗಿ ಹಂಚಿದರೆ ಕೆಲವರು ಕಲ್ಲಂಗಡಿ ಹಣ್ಣನ್ನು ಪ್ರಯಾಣಿಕರಿಗೆ ವಿತರಿಸಿದರು. ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಸಂಸ್ಥೆಯ ಎಲ್ಲಾ ಹಂತದ ಸಿಬ್ಬಂದಿ ಸೇರಿಕೊಂಡು ಬೆಳಗಿನಿಂದ ಸಂಜೆಯವರೆಗೂ ಅನ್ನದಾಸೋಹ ನೆರವೇರಿಸಿದರು. ಕಾರ್ಯಕ್ರಮಕ್ಕೆ ಶಾಸಕ ಡಾ ರಂಗನಾಥ್ ಚಾಲನೆ ನೀಡಿ ಸಿಬ್ಬಂದಿಯ ಕಾರ್ಯ ಶ್ಲಾಘನೀಯ, ಶ್ರೀಗಳು ರಾಷ್ಟಕ್ಕೆ ಮಾರ್ಗದರ್ಶಕರಾಗಿದ್ದರು ಎಂದರು. ಅವರ ಸೇವೆ ನಾಡಿಗೆ ಮತ್ತಷ್ಟು ಅಗತ್ಯತೆಯಿತ್ತು. ಕೇಂದ್ರ ಸರ್ಕಾರ ಶ್ರೀಗಳಿಗೆ ಭಾರತರತ್ನ ನೀಡುವಂತೆ ರಾಜ್ಯ ಸರ್ಕಾರದ ಮೂಲಕ ಮನವಿ ಮಾಡಲಾಗಿದ್ದರೂ ಕೇಂದ್ರ ಸರ್ಕಾರ ಪರಿಗಣಿಸದೇ ಇರುವುದು ಬೇಸರದ ಸಂಗತಿ ಎಂದರು. ಇವತ್ತಿನ ದಿನ ನಮ್ಮೊಂದಿಗೆ ಇಲ್ಲ, ಅವರನ್ನ ನೆನೆಸ್ಕೊಳ್ಳಿಕ್ಕೆ ಆದರೂ ಅವ್ರು ಮಾಡಿದಂತ ಕರ್ತವ್ಯಕ್ಕೆ ನಾವು ಎಷ್ಟು ಪುರಸ್ಕಾರ ಮಾಡಲು ಸಾಲದು, ಆದರೂ ಒಂದು ಕಿರು ಒಂದು ಸ್ಮಾರಕವಾಗಿ ಒಂದು ಪ್ರಶಸ್ತಿನ ಇವತ್ತಿನ ದಿನ ಭಾರತ ರತ್ನವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ಮತ್ತು ನಾವೆಲ್ಲ ಒಗ್ಗೂರಿನಲ್ಲಿ ನಮ್ಮ ಜಿಲ್ಲೆಗೆ ಹೆಮ್ಮೆ ಆದಂತ ಪುತ್ರರಿಗೆ ಒಂದು ಎಲ್ಲಾ ರೀತಿಯ ಸತ್ಕಾರ ಕೊಡಲಿ ಅಂತ ಕೇಳಿಕೊಂಡು ಯಾಕೋ ಏನೋ ಎಂತೋ ಇದು ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಿವಿಗೆ ತಲುಪ್ತಾ ಇಲ್ಲ. ಆದರೂ ಸಹ ಇವತ್ತು ನಿಮ್ಮ ಮೂಲಕ ನಾನು ಕೇಳ್ಕೊತೇನೆ, ದಯವಿಟ್ಟು ಇದನ್ನ ನೀವೆಲ್ಲ ತಾವೆಲ್ಲ ಇಂಥ ಮಹಾನ್ ಪುರುಷರಿಗೆ ಕೊಟ್ಟ ನಂತರನೇ ಒಂದು ಪ್ರಶಸ್ತಿಗೆ ಗೌರವ ತರುವಂಥದ್ದನ್ನ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಕ್ಕೋಸ್ಕರ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಿಗೆ. ತಾಲೂಕಿನ ಅಮೃತೂರು, ಯಡಿಯೂರು, ಹುಲಿಯಾರು ದುರ್ಗದಲ್ಲೂ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿತ್ತು. ಲಿಂಗೈಕ್ಯರಾದ ಡಾ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಅಂಗವಾಗಿ ತುಮಕೂರಿನ ನ್ಯಾಯಾಲಯದ ಆವರಣದಲ್ಲಿ ಅನ್ನದಾಸೋಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಿಂಗೈಕ್ಯರಾದ ಡಾ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆ ಅಂಗವಾಗಿ ತುಮಕೂರಿನ ನ್ಯಾಯಾಲಯದ ಆವರಣದಲ್ಲಿ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ವಕೀಲರ ಸಂಘ ಹಾಗೂ ವಕೀಲರುಗಳ ಸಹಕಾರದೊಂದಿಗೆ ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಪ್ರಯುಕ್ತ ಶುಕ್ರವಾರದಂದು ವಕೀಲರು, ಕಕ್ಷಿದಾರರು ಸೇರಿದಂತೆ ಸಾರ್ವಜನಿಕರಿಗೆ ಅನ್ನದಾಸೋಹವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅನಿಲ್ ಮಾತನಾಡಿ, ಸಿದ್ದಗಂಗಾ ಶ್ರೀಗಳು ನೀಡಿದ ಸೇವೆ ಅನನ್ಯವಾದದ್ದು. ಸಹಸ್ರಾರು ಮಕ್ಕಳಿಗೆ ವಿದ್ಯೆ ಹಾಗೂ ಅನ್ನದಾನ ನೀಡುವ ಮೂಲಕ ಮಹತ್ ಕಾರ್ಯ ಮಾಡಿದ್ದಾರೆಂದು ಹೊಗಳಿದ್ರು. ಇಂತಹ ಮಹಾನ್ ಸಾಧಕರಿಗೆ ಭಾರತರತ್ನ ನೀಡಬೇಕೆಂದು ಹೇಳಿದ್ರು. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಭಕ್ತಿ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ನಮ್ಮ ವಕೀಲರು ಎಲ್ಲಾ ವಕೀಲರು ಸೇರಿ ಇವತ್ತೊಂದು ಈ ದಿವಸ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸಾರ್ವಜನಿಕರಲ್ಲಿ ಏನೆಂದರೆ ಎಲ್ಲರೂ ಅನ್ನದಾಸೋಹವನ್ನು ಸ್ವೀಕರಿಸಿ ಭಕ್ತಿ ಸಮರ್ಪಣೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೋರಿಕೊಳ್ಳುತ್ತೇವೆ. ಹಾಗೂ ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆಯನ್ನು ಮಾಗಡಿ ಪಟ್ಟಣದ ವಿವಿಧೆಡೆ ಅನ್ನದಾಸೋಹವನ್ನು ಹಮ್ಮಿಕೊಳ್ಳಲಾಗಿತ್ತು. ನೆಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳ ಪುಣ್ಯಸ್ಮರಣೆಯನ್ನು ಮಾಗಡಿ ಪಟ್ಟಣದ ಹಲವೆಡೆಗಳಲ್ಲಿ ಆಚರಿಸಲಾಯಿತು. ನೆಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳ ಪುಣ್ಯಸ್ಮರಣೆಯನ್ನು ಮಾಗಡಿ ಪಟ್ಟಣದ ಬಸವೇಶ್ವರ ದೇವಾಲಯದ ಆವರಣ, ಡ್ಯೂಮ್ಗೇಟ್ ಸರ್ಕಲ್ ಹಾಗೂ ಕಲಿಯಗೇಟ್ ಸರ್ಕಲ್ ಸೇರಿದಂತೆ ಪಟ್ಟಣಾದ್ಯಂತ ಹಲವೆಡೆಗಳಲ್ಲಿ ನೂರಾರು ಭಕ್ತರು ಸೇರಿ ಅನ್ನದಾಸೋಹ ಹಾಗೂ ಸ್ವಾಮೀಜಿರವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಡೊಳ್ಳು ಕುಣಿತ ಹಾಗೂ ಪಟ್ಟ ಕುಣಿತದ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಆಚರಿಸಿದರು.
ಈ ವೇಳೆಯಲ್ಲಿ ಮಾತನಾಡಿದ ವೀರಶೈವ ಮುಖಂಡ ವಿಜಯ್ ಕುಮಾರ್ ಮಾತನಾಡಿ, ತ್ರಿವಿಧ ದಾಸೋಹಿ ನಮ್ಮ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಜನಿಸಿ ತಮ್ಮ ಹಾಗೂ ತಾಲೂಕಿನ ಕೀರ್ತಿಯನ್ನ ವಿಶ್ವದೆಲ್ಲೆಡೆ ಪಸರಿಸಿದ್ದಾರೆ. ಇಂತಹ ಪುಣ್ಯ ಪುರುಷನ ಪುಣ್ಯ ಸ್ಮರಣೆಯನ್ನ ವೀರಶೈವ ಮುಖಂಡರಾದಿಯಾಗಿ ಪಟ್ಟಣದ ಎಲ್ಲ ಜನಾಂಗದ ಭಕ್ತರು ಮಾಗಡಿಯಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಿರುವುದು ಸಂತಸದ ವಿಷಯ. ರಾಜಕೀಯ ಮುಖಂಡರುಗಳು ಪಕ್ಷಾತೀತವಾಗಿ ಸ್ವಾಮೀಜಿರ ಹುಟ್ಟೂರನ್ನ ಅಭಿವೃದ್ಧಿ ಪದದಲ್ಲಿ ನಡೆಸಲು ಮುಂದಾಗಬೇಕಿದೆ ಎಂದರು. ನೆಡದಾಡ ದೇವರು ಅಂತ ತಾಲೂಕು ನಮ್ಮ ಮಾಗಡಿ ತಾಲೂಕಲ್ಲಿ ವೀರಾಪುರ ಗ್ರಾಮದಲ್ಲಿ ಹುಟ್ಟಿ ಅವರು ಇಡೀ ವಿಶ್ವಕ್ಕೆ ಹೆಸರಾದಂತಹ ಕೆಲಸಗಳು ಮಾಡಿ ಅವರು ತ್ರಿವಿಧ ದಾಸೋಹ ಅಂದ್ರೆ ವಿದ್ಯೆ ದಾಸೋಹ ಮತ್ತೆ ಶಿಕ್ಷಣ ಆಶ್ರಯ ಎಲ್ಲಾ ಕೊಟ್ಟು ಶಿಕ್ಷಣ ಕೊಟ್ಟು ಎಲ್ಲಾ ಕೊಟ್ಟು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಒಳ್ಳೆ ಕೀರ್ತಿನ ನಮ್ಮ ತಾಲೂಕಿಗೆ ತಂದುಕೊಟ್ಟಿದ್ದಾರೆ ಮತ್ತು ಇಡೀ ಅವರು ವಿಶ್ವಕ್ಕೆ ಒಂದು ಮಾದರಿಯಾಗಿದ್ದಾರೆ. ಎರಡನೇ ಬಸವಣ್ಣ ಅನ್ನೋದೊಂದು ಹೆಸರಾಗಿಬಿಟ್ಟಿದೆ ಈಗ ನೆಡೆದಾರುವ ದೇವರು ನಮಗೆ ಈ ಕಲಿಯುಗಕ್ಕೆ. ಇವರ ಇವತ್ತು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ನಾವು ನಮ್ಮ ಮಾಗಡಿ ವೀರಶೈವ ಸಮಾಜದ ಎಲ್ಲಾ ಬಂಧುಗಳು ಮತ್ತು ಎಲ್ಲಾ ವರ್ತಕ ಬಂಧುಗಳು ಎಲ್ಲಾ ಜನಾಂಗ ಭಕ್ತರುಗಳು ನಮಗೆ ಸೇರಿ ಸಹಕಾರ ಕೊಟ್ಟು ಈ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಸಹಕಾರ ಕೊಡಿದರೆ ಮತ್ತೆ ಈ ನಮ್ಮ ಈ ಸಂದರ್ಭದಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೃಷ್ಣಮೂರ್ತಿ, ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಬಸವರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ ನಾಯಕ್, ರೈತ ಸಂಘದ ಲೋಕೇಶ್ ಸೇರಿದಂತೆ ಹಲವಾರು ಭಕ್ತರು ಉಪಸ್ಥಿತರಿದ್ದರು. ಕೊರಟಗೆರೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಅಂಗವಾಗಿ ಅನ್ನ ದಾಸೋಹವನ್ನು ಹಮ್ಮಿಕೊಳ್ಳಲಾಯಿತು. ಕೊರಟಗೆರೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಅಂಗವಾಗಿ ಅನ್ನ ದಾಸೋಹವನ್ನು ಏರ್ಪಡಿಸಲಾಗಿತ್ತು. ಲಿಂಗೈಕ್ಯರಾದ ಡಾ ಶಿವಕುಮಾರ ಮಹಾಸ್ವಾಮಿಗಳ 11ನೇ ದಿನದ ಪುಣ್ಯಸ್ಮರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಿದ್ದರಪಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶ್ರೀಗಳು ಮಾತನಾಡಿ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಡಾ ಶಿವಕುಮಾರ ಮಹಾಸ್ವಾಮಿಗಳಿಗೆ ಭಾರತರತ್ನ ನೀಡಬೇಕೆಂದು ಒತ್ತಾಯಿಸಿದರು. ಕಲ್ಪತರು ನಾಡಿನಲ್ಲಿ ಸಹಸ್ರಾರು ಮಕ್ಕಳಿಗೆ ಅನ್ನ ವಿದ್ಯೆ ಆಶ್ರಯ ನೀಡಿದ ಶ್ರೀಗಳ ಸೇವೆ ಗುರುತಿಸಿ ಕೇಂದ್ರ ಸರ್ಕಾರ ಭಾರತರತ್ನ ನೀಡಬೇಕೆಂದು ಆಗ್ರಹಿಸಿದರು. ಅವರ ಇರುವ 111 ವರ್ಷಗಳ ಕಾಲ ಅವರನ್ನು ಒಡನಾಟದಲ್ಲಿ ಅವರ ಜೊತೆಗಿದ್ದು ಅವರನ್ನ ನೋಡಿದ್ದೀವಿ ಅನ್ನುವಂಥದ್ದು ನನ್ನೆಲ್ಲರ ಒಂದು ಭಾಗ್ಯ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕು. ಇನ್ನೊಂದು ಇಂಥ 111 ವರ್ಷಗಳ ಕಾಲ ಯಾರಾದರೂ ಜೀವಿಸ್ತಾರೆ ಅನ್ನುವಂಥದ್ದು ದುರ್ಲಭವಾಗಿರ್ತಕ್ಕಂಥ ಒಂದು ವರ್ತಮಾನ ಸ್ಥಿತಿಯಲ್ಲಿ 111 ವಸಂತವನ್ನು ಪೂರೈಸಿರ್ತಕ್ಕಂಥ ಒಬ್ಬ ಯತಿವರ್ಯರನ್ನ ಒಬ್ಬ ಶ್ರೇಷ್ಠ ಸಂತರನ್ನ ಪರಮಪೂಜ್ಯರನ್ನ ನಾವು ದರ್ಶನವನ್ನು ಮಾಡಿದ ನಮ್ಮ ಕಾಲದಲ್ಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಭಾಗ್ಯ. ಅಂತ ಒಂದು ಮಹಾಪುರ ಪೂಜ್ಯರ ಪುಣ್ಯಸ್ಮರಣೆ ಅಂಗವಾಗಿ ಪರಮಪೂಜ್ಯರ ಒಂದು ಅಗಲಿಕೆ ನೋವನ್ನು ಇದ್ದರೂ ಸಹಿತ ಆ ಒಂದು ಪರಮಪೂಜ್ಯರ ಆಶೀರ್ವಾದ ಎಲ್ಲ ನಾಡಿಗೆ ಬದುಕಿ ಭಕ್ತರಿಗೆ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ಕೊರಟಗೆರೆ ತಾಲೂಕಿನ ಎಲ್ಲ ಗುರು ಹಿರಿಯರು ಚಿಂತನೆಯನ್ನು ಮಾಡಿ ಪರಮಪೂಜ್ಯರ ಇವತ್ತು ಪುಣ್ಯಸ್ಮರಣೆಯನ್ನು ಮಾಡಿ ಅವರ ಒಂದು ದಾಸೋಹವಾಗಿ ಪ್ರಸಾದ ಮತ್ತು ದಾಸೋಹ ಪ್ರಿಯರಲ್ಲೇ ಆಗಿರತಕ್ಕಂಥ ತ್ರಿವಿಧ ದಾಸೋಹವನ್ನು ಸದಾಕಾಲ ನಡೆಸಿರ್ತಕ್ಕಂಥ ಎಷ್ಟೇ ಬರಗಾಲದ ಪರಿಸ್ಥಿತಿ ಬಂದರೂ ಸಹಿತ ಕನಿಷ್ಠ ಒಂದು ದಿವಸಕ್ಕೆ 10,000 ಜನ ವಿದ್ಯಾರ್ಥಿಗಳು ಮೊದಲುಗೊಂಡು ದಾಸೋಹವನ್ನು ನಡೆಸಿರ್ತಕ್ಕಂಥ ಪರಮಪೂಜೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ದಾಸೋಹ ಮಾಡುವ ಮುಖಾಂತರವಾಗಿ ಇವತ್ತು ಕೋಟಿಗಳ ತಾಲೂಕಿನ ಗುರು ಹಿರಿಯರು ಇವತ್ತು ದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಿದ್ದಮಲ್ಲಪ್ಪ, ನಟರಾಜು, ಬಲರಾಮಯ್ಯ, ಓಬಳರಾಜು, ಗಣೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಕೆರೆ ಶಂಕರಣ್ಣ, ಸುರೇಶ್, ನಾಗೇಂದ್ರ, ಮಲ್ಲಿಕಾರ್ಜುನ್, ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಕೊರಟಗೆರೆ ಪಟ್ಟಣವಲ್ಲದೆ ತಾಲೂಕಿನ ಹೊಳವನಹಳ್ಳಿ, ಹುಲಿಕುಂಟೆ, ಕೊಡ್ಲಿಹಳ್ಳಿ, ಕೋಳಾಲ, ಕ್ಯಾಮೇನಹಳ್ಳಿ ಮತ್ತು ಸಿದ್ದರಪಟ್ಟದಲ್ಲಿ ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಅಂಗವಾಗಿ ಅನ್ನದಾಸೋಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವ ಪೀಳಿಗೆಗೆ ಪತ್ರಿಕೆಗಳ ಬಗ್ಗೆ ಆಸಕ್ತಿ ಮೂಡುವಂತೆ ಪ್ರೇರೇಪಿಸಬೇಕೆಂದು ಪತ್ರಿಕೆ ಹಂಚಿಕೆದಾರರಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮನವಿ ಮಾಡಿದರು. ಯುವ ಪೀಳಿಗೆಗೆ ಪತ್ರಿಕೆಗಳ ಬಗ್ಗೆ ಆಸಕ್ತಿ ಬರುವಂತೆ ಪತ್ರಿಕೆ ಹಂಚುವವರು ಶ್ರಮಿಸಬೇಕೆಂದು ಶಾಸಕ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾ ದಿನ ಪತ್ರಿಕೆ ಹಂಚಿಕೆದಾರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ಮೊಬೈಲ್ಗಳಲ್ಲಿ, ವಾಟ್ಸ್ಆಪ್, ಫೇಸ್ಬುಕ್ಗಳಲ್ಲಿ ಸುದ್ದಿಗಳನ್ನು ನೋಡುವವರ ಸಂಖ್ಯೆ ಜಾಸ್ತಿ ಆಗುತ್ತಿರುವುದರಿಂದ ಪತ್ರಿಕಾ ರಂಗದ ಮೇಲೆ ಭಾರಿ ಪೆಟ್ಟು ಬೀಳಲಿದೆ ಎಂದರು. ವಾಟ್ಸ್ಆಪ್, ಫೇಸ್ಬುಕ್ಗಳಲ್ಲಿ ಎಷ್ಟು ಸುದ್ದಿಗಳನ್ನು ಓದಿದ್ರೂ ಪತ್ರಿಕೆಗಳನ್ನು ಒಮ್ಮೆ ನೋಡಿದ್ರೆ ಮಾತ್ರ ಸಮಾಧಾನವಾಗುತ್ತೆ ಎಂದು ಶಾಸಕರು ಹೇಳಿ, ತಾವು ಬೆಳಗ್ಗೆ ಪತ್ರಿಕೆಗಳ ಹೆಡ್ಲೈನ್ಸ್ ನೋಡಿ ರಾತ್ರಿ ವೇಳೆ ಸಂಪೂರ್ಣವಾಗಿ ಎಲ್ಲ ಪತ್ರಿಕೆಗಳನ್ನು ಓದುವ ಅಭ್ಯಾಸ ಮಾಡಿಕೊಂಡಿದ್ದೇನೆ ಎಂದು ಹೇಳಿದರು. ಪತ್ರಿಕೆಗಳು ಉಳಿಯಬೇಕಾದರೆ ಪತ್ರಿಕೆ ಹಂಚಿಕೆದಾರರಿಂದ ಮಾತ್ರ ಸಾಧ್ಯವೆಂದು ಹೇಳಿ, ಪತ್ರಿಕೆ ಹಂಚಿಕೆದಾರರ ಸಂಘ ತುಂಬಾ ಅವಶ್ಯಕತೆ, ಈ ಸಂಘಕ್ಕೆ ತಮ್ಮ ಬೆಂಬಲ ಸಹಕಾರ ಸದಾ ಇರುತ್ತದೆ ಎಂದರು.
ಏನೆಲ್ಲ ಮೊಬೈಲ್ನಲ್ಲೇ ಇವತ್ತು ವಿಷಯಗಳು ನೋಡೋದು ನ್ಯೂಸ್ ನೋಡೋದು ಹೊಂದಿರೋದ್ರಿಂದ ದೊಡ್ಡ ಒಂದು ಚಾಲೆಂಜ್ ಇವತ್ತು ಈ ಒಂದು ಪತ್ರಿಕಾ ರಂಗದ ಈ ಒಂದು ಹಾರ್ಡ್ ಕಾಪಿ ಏನಿದೆ ಹಾರ್ಡ್ ಕಾಪಿ ಒಂದು ಮಾಧ್ಯಮಕ್ಕೆ ತುಂಬಾ ಇವತ್ತು ತೊಡಕಿದೆ ಮತ್ತು ಥ್ರೆಟ್ ಇದೆ ಅಪಾಯ ಇದೆ ಇದು ಉಳ್ಕೊಳಂತೋ ಇಲ್ವೋ ಅನ್ನೋದು ಅಪಾಯ ತುಂಬಾ ಇದೆ ಈ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೆ ಏನೇ ನಾನು ಮೊಬೈಲ್ ಅಲ್ಲಿ ನೋಡಿದ್ರು ನಾನು ಬೆಳಿಗ್ಗೆ ಹೊತ್ತು ಹೋದ ಕಾಲ ಹೆಚ್ಚಿಗೆ ಒಂದೆರಡು ಪೇಪರ್ ಮನೆ ಮೇಲೆ ನೋಡ್ತೀನಿ ರಾತ್ರಿ ಹೊತ್ತು ಮೂರು ದಿವಸ ಪೇಪರ್ ಇಟ್ಕೊಂಡು ಕೂತ್ಕೊಂಡು ಹೋಗ್ತೀನಿ ಅದು ಓದಾಗ ನಮಗೆ ಸಮಾಧಾನ ಪೇಪರ್ ಓದಾಗ ಐನೂರು ಪೇಪರ್ ಕೊಡ್ತಾರೆ ಮೇಲೆ ಮೇಲೆ ನೋಡೋವತ್ತು ಬೆಳಿಗ್ಗೆ ಹೊತ್ತು ಒಂದು ಐದಾರು ನೋಡಿ ಹೊರಟೋಗ್ತೀನಿ ಇನ್ನು ಇಷ್ಟೇ ದಪ್ಪ ಇರೋ ಹಿಂದೂ ಪೇಪರು ಮತ್ತೊಂದು ಇವೆಲ್ಲ ಸ್ವಲ್ಪ ರಾಷ್ಟ್ರೀಯ ಇಂಟರ್ನ್ಯಾಷನಲ್ ನ್ಯೂಸ್ ನೋಡುವಂಥವೆಲ್ಲ ರಾತ್ರಿ ಇಟ್ಕೊಂಡು ಕೂತ್ಕೊಳ್ತೀವಿ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾ ರಂಗ ಏನಿದೆ ಒಂದು ಹಾರ್ಡ್ ವರ್ಕ್ ಕಾಪಿ ಈ ಒಂದು ಪ್ರಿಂಟ್ ಮೀಡಿಯಾ ಇದೆ ಇದನ್ನ ಮುಂದೆ ಉಳಿಸ್ಕೊಳ್ಳುವಂತ ಜವಾಬ್ದಾರಿ ತಮ್ಮೆಲ್ಲರಿಗಿದೆ ಮತ್ತು ಇದನ್ನ ಹಂಚಿಕೆದಾರ ಯಾಕಂದ್ರೆ ನೀವು ತುಂಬಾ ಮುಖ್ಯ ಪೇಪರ್ ಯಾರೋ ಹೊಸದಾಗಿ ಶುರು ಮಾಡ್ಬಿಡ್ಬೋದು ಆದ್ರೆ ಅದು ಸಕ್ಸಸ್ ಆಗೋದು ಬಿಡೋದು ನಿಮ್ಮ ಹಂಚಿಕೆದಾರರ ಮೇಲೆ ಇರೋದು ಈಗ ವಿಆರ್ಎಲ್ ಸಂಸ್ಥೆಯವರು ಮಾಡಿ ಆ ರೀತಿ ಯಶಸ್ವಿ ಆಗೋದ ಕಾರಣ ಅವರಿಗೆ ಹಂಚಿಕೆದಾರರಿಂದ ಆ ಪೇಪರ್ ಸಕ್ಸಸ್ ಆಗಿದೆ ಪತ್ರಕರ್ತ ಹಾಗೂ ಬಾವಖಾಡ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸೊಗುಡು ವೆಂಕಟೇಶ್ ತುಮಕೂರು ವಾರ್ತಾ ಪ್ರಧಾನ ಸಂಪಾದಕ ಕೆ ಶ್ರೀನಿವಾಸ ರೆಡ್ಡಿ ವ್ಯವಸ್ಥಾಪಕ ಸಂಪಾದಕ ಹೆಚ್ ಭಾರತಿ ಸೇರಿದಂತೆ ವಿವಿಧ ಪತ್ರಿಕೆಗಳ ಸಂಪಾದಕರು ಹಾಗೂ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಪತ್ರಿಕಾ ಹಂಚಿಕೆದಾರರ ಪ್ರಮುಖರನ್ನ ಸನ್ಮಾನಿಸಲಾಯಿತು ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆ ದಿನ ಕುಣಿಗಲ್ನಲ್ಲಿ ಆಟೋ ಚಾಲಕ ಇನಾಯತ್ ಸಾರ್ವಜನಿಕರಿಗೆ ಹಣ ಪಡೆಯದೆ ಉಚಿತ ಸೇವೆ ಒದಗಿಸಿದರು ತ್ರಿವಿಧ ದಾಸೋಹಿ ಲಿಂಗೈಕ ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಅಂಗವಾಗಿ ಕೆಲವರು ಅನ್ನದಾಸೋಹದ ಮೂಲಕ ಗೌರವ ಸಮರ್ಪಿಸಿದರೆ ಶ್ರೀಗಳ ಜಾತ್ಯತೀತ ಮನೋಭಾವ ಸೇವೆಗೆ ಮಾರುಹೋದ ಮುಸ್ಲಿಂ ಯುವಕ ವೃತ್ತಿಯಲ್ಲಿ ಆಟೋ ಚಾಲಕನಾದ ಕುಣಿಗಲ್ ಪಟ್ಟಣದ ಇನಾಯತ್ ಬೆಳಗಿನಿಂದ ಸಂಜೆವರೆಗೂ ಪಟ್ಟಣದ ವ್ಯಾಪ್ತಿಯಲ್ಲಿ ಪ್ರಯಾಣಿಕರಿಗೆ ಉಚಿತ ಸೇವೆ ನೀಡುವ ಮೂಲಕ ಕಾಯಕ ಯೋಗಿಗೆ ಗೌರವ ಸಮರ್ಪಿಸಿದರು ಕುಣಿಗಲ್ನಲ್ಲಿ ಸ್ವಂತ ಆಟೋ ಹೊಂದಿರುವ ಇನಾಯತ್ ಶ್ರೀಗಳ ಪುಣ್ಯತಿಥಿ ಅಂಗವಾಗಿ ಮೊದಲಿಗೆ ಕನಿಷ್ಠ ದರ ₹3 ಸೇವೆ ನೀಡುವುದಾಗಿ ಘೋಷಿಸಿ ತಮ್ಮ ಆಟೋ ರಿಕ್ಷಾದ ಹಿಂದೆ ಮುಂದೆ ಶ್ರೀಗಳ ಭಾವಚಿತ್ರ ಹಾಕಿ ಪೂಜೆ ಸಲ್ಲಿಸಿ ನಂತರ ಕಾಯಕ ಆರಂಭಿಸಿದರು ಸ್ನೇಹಿತರ ಸೂಚನೆ ಮೇರೆಗೆ ಕನಿಷ್ಠ ದರ ತೆಗೆದುಹಾಕಿ ತಮ್ಮ ಕಾಯಕದ ಮೂಲಕವೇ ಕಾಯಕ ಯೋಗಿಗೆ ನಮನ ಸಲ್ಲಿಸಲು ಸೇವೆ ಸಂಪೂರ್ಣ ಉಚಿತ ಎಂದು ಘೋಷಿಸಿದರು ಇವರ ಕಾರ್ಯವನ್ನು ಬಹುತೇಕರು ಮೆಚ್ಚಿ ಶ್ಲಾಘಿಸಿದರು ಬೆಳಗಿನಿಂದ 300 ಹೆಚ್ಚು ಜನರಿಗೆ ಉಚಿತ ಸೇವೆ ನೀಡಿದ್ದೇನೆ ಕೆಲವರು ಮುಸ್ಲಿಂನಾದರೂ ನಿನ್ನ ಕಾರ್ಯ ಒಳ್ಳೆಯದು ಎಂದು ಪ್ರಶಂಸಿಸಿದರು ನಿಮ್ಮ ಕಾರ್ಯಕ್ಕೆ ಪ್ರೇರಣೆ ಏನು ಎಂದು ಕೇಳಿದಕ್ಕೆ ನಾವು ಸತ್ತ ನಂತರ ನಮ್ಮ ಹಿಂದೆ ನಾವು ಮಾಡಿದ ಒಳ್ಳೆಯ ಕಾರ್ಯವೇ ಬರುವುದು ಎಂದು ಇನಾಯತ್ ತಿಳಿಸಿದರು ಜಾತಿ ಭೇದ ಭಾವ ಯಾವುದೂ ಇರಬಾರ್ದು ಹೌದಂತೆ ನಮ್ಮ ದೇಶಕ್ಕೆ ಒಳ್ಳೇದಾದ್ರೆ ಸ್ವಂತ ಆಟೋ ಬೆಳಗ್ಗೆ ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ಎಲ್ಲರಿಗೂ ಫ್ರೀಯಾಗಿ ಎಲ್ಲರಿಗೂ ಫ್ರೀ ಬೆಳಗ್ಗಿಂದ ಒಂದು 200-250 ಟೌನ್ ಲಿಮಿಟ್ ಎಲ್ಲಾದ್ರೂ ಇಳಿಬೋದು ಎಲ್ಲಾದ್ರೂ ಹೋಗ್ಬೋದು ನಿಮ್ಗೆ ಈ ಥರ ಮಾಡೋ ಪ್ರೇರೇಪಣೆ ಏನು ಯಾಕೆ ಮಾಡಿದ್ರಿ ಈ ಥರ ಒಂದು ಒಳ್ಳೆ ಸಂದೇಶ 4 ಜನಕ್ಕೆ ಒಳ್ಳೇದಾಗಬೇಕು ಹಾಂ ಒಳ್ಳೇದಾದ್ರೆ ಸಾಕು ಜಾತಿ ಭೇದ ಭಾವ ಅಂತ ಇಡೀ ದೇಶದಲ್ಲೇ ಒಂದಾಡ್ಕೊಂಡು ಇದು ಮಾಡ್ತವ್ರೆ ಜಾತಿ ಭೇದ ಭಾವ ಯಾವುದು ತೊಗೊಂಡು ಹೋಗಲ್ಲ ಒಳ್ಳೆತನ ಒಂದೇ ಸಿದ್ದಗಂಗಾ ಶ್ರೀಗಳು ಯಾವುದೇ ಜಾತಿ ಮತ ಎಂದು ನೋಡದೆ ಮನುಷ್ಯರ ಉದ್ದಾರಕ್ಕೆ ಶ್ರಮಿಸಿದರು ಇಂದು ಜಗತ್ತಿನಲ್ಲಿ ಜಾತಿ ಮತ ಅಂತ ಹೊರಡಾಡುವವರ ನಡುವೆ ಶ್ರೀಗಳ ಜೀವನ ಸಾಧನೆ ಎಲ್ಲರಿಗೂ ಆದರ್ಶ ಅದರಿಂದ ನಾನು ಅವರ ನೆನಪಿನಲ್ಲಿ ಸಣ್ಣ ಸೇವೆ ಮಾಡಿದ್ದೇನೆ ಎಂದು ಹೇಳಿ ಬಂದ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಉಚಿತ ಸೇವೆಗೆ ಹೊರಟರು ಸಿದ್ದಗಂಗಾ ಶ್ರೀಗಳ ನಿಸ್ವಾರ್ಥ ಸೇವೆ ಮಾನವ ಜನಾಂಗಕ್ಕೆ ಮಾತ್ರ ಎಂದು ತುಮಕೂರಿನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದ್ದಾರೆ ಸಿದ್ದಗಂಗಾ ಶ್ರೀಗಳು ಅಪಾರ ಭಕ್ತರ ಪಾಲಿಗೆ ಆರಾಧ್ಯ ದೈವವಾಗಿದ್ದಾರೆ ಅವರ ನಿಸ್ವಾರ್ಥ ಸೇವೆ ನಮಗೆಲ್ಲ ಮಾದರಿ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದರು ತುಮಕೂರು ನಗರದ ದಾನಾ ಪ್ಯಾಲೇಸ್ನಲ್ಲಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಏರ್ಪಡಿಸಿದ್ದ ಲಿಂಗೈಕ್ಯ ಸಿದ್ದಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಸ್ವಾಮೀಜಿ ಸಂತಾಪ ಸಭೆಯಲ್ಲಿ ಮಾತನಾಡಿ ಅನೇಕ ಬಡಜನರ ಅನ್ನ ವಸ್ತ್ರ ಹಾಗೂ ಆಸರ್ಯ ಬಗ್ಗೆ ಮಾತನಾಡುತ್ತಾರೆ ಆದರೆ ಸ್ವಾಮೀಜಿಗಳು ತಮ್ಮ ಮಠದಲ್ಲಿ ಸಾವಿರಾರು ಮಕ್ಕಳಿಗೆ ಅದನ್ನು ನೀಡುವ ಮೂಲಕ ಆಧುನಿಕ ಬಸವಣ್ಣನೆನಿಸಿಕೊಂಡಿದ್ದರು ಶ್ರೀಮಠ ಶಿರಡಿ ಸಾಯಿಬಾಬಾ ಕ್ಷೇತ್ರದ ರೀತಿ ಆಗುವುದರಲ್ಲಿ ಅನುಮಾನವಿಲ್ಲ ಎಂದರು ಹೆಚ್ಚಿಗೆ ಹೇಳತಕ್ಕಂಥ ಪ್ರಭೇದ ಅನ್ನೋದು ಇಲ್ಲ ಅವರಿಗೆ ನೆನೆಸ್ಕೊಂಡು ಹೋದ್ರೆ ಅವರ ದಿನಚರಿಯನ್ನು ನೆನೆಸ್ಕೊಂಡು ಕೂಡ ಯಾರೂ ಕೂಡ ಆ ರೀತಿ ಹೇಳ್ಕೊಂಡು ಹೋಗಲು ಸಾಧ್ಯವಿಲ್ಲ ಅವರು ಸುಮಾರು 89 ವರ್ಷಗಳ ಕಾಲ ಮಠದ
ಮುಖಂಡತ್ವವನ್ನು ವಹಿಸಿ ಪೀಠಾಧಿಪತಿಯಾಗಿ ಅವರು ಮಾಡಿದಂಥ ಅಸಾಧ್ಯವಾಗಿರ್ತಕ್ಕಂಥ ಕೆಲಸ, ಸಾಮಾಜಿಕ ಪ್ರಜ್ಞೆ, ಸಮಾಜಕ್ಕೆ ಕೊಡುವಂಥ ಕೊಡುಗೆ ನಾವೆಲ್ಲರೂ ಕೊಡಲು ಅಂತರ್ಥದೆ ಅಂತೇಳಿ ಭಗವಂತ ಅವರಿಗೆ ಮತ್ತೆ ಅವರು ಇವತ್ತು ನಮ್ಮ ಇರುವಾಗ ಜಯಿಸಿರ್ಬೋದು, ಆದರೆ ಆತ್ಮ ಮಾತ್ರ ತುಮಕೂರು ಜಿಲ್ಲೆಯಲ್ಲಿ ಸಿದ್ಧ ಮಠದಲ್ಲೇ ಇರುತ್ತೆ. ಇದು ಒಂದಲ್ಲ ಒಂದು ದಿನ ಏನು ನಾವೀಗ ಶಿರಡಿ ಸಾಯಿಬಾಬಾ ಇದ್ರೆ ಎಲ್ಲ ಮಾತುಕತೆ ಆವೇಶಿಸಿದ್ರು, ಅದೇ ರೀತಿ ಸಿದ್ಧಗಂಗಾ ಮಠದ ಕೂಡ ಆಗ್ತದೆ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ಜನರ ಅಭಿಪ್ರಾಯ ಹೊರಬರ್ತಾ ಇದೆ. ಅದು ನಿಜವಾಗಲಿ ಆ ಮುಖಾಂತರವಾಗಿ ಶಿರಡಿ ಸಾಯಿಬಾಬಾ ನಮ್ಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯ ಡಾಕ್ಟರ್ ಪರಮೇಶ್ವರ್ ಮಾತನಾಡಿ, ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. 1999 ಅವರ ಜೀವಿತದ ಕೊನೆಯ ಅವಧಿಯವರೆಗೆ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಎಂದರು. ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕರಾದ ಎಸ್ ಶಫಿ ಅಹಮದ್, ಎಸ್ ಶಿವಣ್ಣ, ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಟಿಕೆ ನಂಜುಂಡಪ್ಪ, ಮೌಲನ್ ಶೇಖ್ ಮೆಹಬೂಬ್ ಶಹದಿ, ಮೌಲನ್ ಮುಕ್ತ ಉಮರ್ ಅನ್ಸರ್ ನದ್ವಿ, ತಾಜುದ್ದೀನ್ ಶರೀಫ್ ಇತರರು ಇದ್ದರು. ಗುಬ್ಬಿ ತಾಲೂಕಿನ ವಿವಿಧೆಡೆ ಸಿದ್ಧಗಂಗಾ ಶ್ರೀಗಳಿಗೆ ಭಕ್ತರು ಭಕ್ತಿ ಸಮರ್ಪಿಸಿ ದಾಸೋಹ ವ್ಯವಸ್ಥೆ ಕಲ್ಪಿಸಿದರು. ಸಿದ್ಧಗಂಗಾ ಕ್ಷೇತ್ರದ ನಡೆದಾಡುವ ದೇವರು ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿದ್ದು ಅವರ ಪುಣ್ಯಸ್ಮರಣೆ ಅಂಗವಾಗಿ ಗುಬ್ಬಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಜಾತ್ಯತೀತವಾಗಿ ಶ್ರೀಗಳ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಸಿ ದಾಸೋಹ ಹಾಗೂ ಶ್ರೀಗಳಿಗೆ ಭಕ್ತಿ ಸಮರ್ಪಣೆ ಮಾಡಲಾಯಿತು. ಅಂಬಾರಪುರ, ಕಲ್ಲೂರು, ಪಾತ್ರಮತ್ತೆಘಟ್ಟ ಸೇರಿದಂತೆ ವಿವಿಧ ಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮುಂಜಾನೆಯಿಂದ ಸಂಜೆಯವರೆಗೂ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿಯೂ ಸಹ ಶ್ರೀಗಳ ಭಾವಚಿತ್ರವನ್ನಿಟ್ಟು ಪೂಜೆ ಮಾಡುತ್ತಿದ್ದ ದೃಶ್ಯ ಕಂಡುಬಂದು. ಗುಬ್ಬಿ ಪಟ್ಟಣದಲ್ಲಿ ಮುಸ್ಲಿಂ ಸಮಾಜದವರು ವಿಶೇಷವಾಗಿ ದಾಸೋಹ ವ್ಯವಸ್ಥೆ ಮಾಡಿದರು. ಈ ವೇಳೆ ಮುಖಂಡ ಭೈರಪ್ಪ ಮಾತನಾಡಿ, ಸುಮಾರು 88 ವರ್ಷದಿಂದ ನಿರಂತರ ಅನ್ನ ಶಿಕ್ಷಣ ವಸತಿಯನ್ನು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೀಡಿದ ಕಾಯಕಯೋಗಿ ಶ್ರೀಗಳು ನಮಗೆಲ್ಲ ಆದರ್ಶರಾಗಿದ್ದಾರೆ ಎಂದರು. ಮತ್ತು ಪತ್ರಕರ್ತರ ಮಿತ್ರರು ಎಲ್ಲ ನಾಗರಿಕ ಬಂಧುಗಳಿಂದ ಶಿವಕುಮಾರ ಸ್ವಾಮಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲಿ ಸಾರ್ವಜನಿಕವಾಗಿ ಧಾರ್ಮಿಕವಾಗಿ 93ನೇ ಇಸ್ವಿಯಿಂದ ವಿಘ್ನೇಶ್ವರನನ್ನು ಇಟ್ಟು ಪ್ರತಿ ವರ್ಷ ವಿಘ್ನೇಶ್ವರನ ಪೂಜೆ ಮಾಡುವಂಥದ್ದು, ಅದಂದಲೇ ಅಶ್ವತ್ಥಕಟ್ಟೆ ಗಣಪತಿ ಇದರಲ್ಲಿ ಯಾವುದು ಗಣಪತಿ ಉತ್ಸವಗಳು ನಡೆಸುವಂಥದ್ದು, ಅಶ್ವತ್ಥಕಟ್ಟೆ ಉತ್ಸವಗಳು ನಡೆಸುವಂಥದ್ದು, ನಾಗರಿಕಟ್ಟೆ ಪೂಜೆ ಮಾಡುವಂಥದ್ದು, ಈ ರೀತಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಬಂದರೂ ಕೂಡ ಅಶ್ವತ್ಥಕಟ್ಟೆ ಹತ್ರ ಮಾಡುವಂಥದ್ದು ಮಾಡ್ತಿದ್ದೀವಿ. ನಾವು ಭೇದ ಭಾವ ಇಲ್ಲದೆ ಎಲ್ಲ ಜಾತಿ ಮತಗಳಲ್ಲೂ ಅದು ಒಕ್ಕೊಂಡು ಹೋಗುವಂಥ ಗುರುಗಳವರು. ಅದರಿಂದ ನಾವು ಅದಕ್ಕೆ ಮುಸ್ಲಿಂ ಬಾಂಧವರ ಕಡೆಯಿಂದ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ಜನಾಂಗದ ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಗುಬ್ಬಿಯಲ್ಲಿ ನಮ್ಮ ತಂದೆ ಮುಸೋಲಿ ಸಾಹೇಬರು ಅಂತ ಹೆಸರವಸ್ತಿಯಾಗಿದ್ದ ಅವರ ಅವರು ಇದ್ದಿದ್ದ ಕಾರಣ ನಾವು ಅವ್ರ ಮಕ್ಕಳಾಗಿ ಅವ್ರ ಅಲ್ಪಸ್ಥಿತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ಎಲ್ಲ ಜನಾಂಗದ ನನಗೆ ಒಟ್ಟಾರೆ ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಎಲ್ಲೆಡೆ ಅರ್ಥಪೂರ್ಣವಾಗಿ ನಡೆಯಿತು. ಶ್ರೀನಿವಾಸಪುರದಲ್ಲಿ ಲಂಚ ಪಡೆಯುವಾಗ ಪೊಲೀಸ್ ಪೇದೆ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಪೊಲೀಸ್ ಪೇದೆ ಲಂಚ ಪಡೆಯುವ ವೇಳೆ ಎಸಿಬಿ ಅಧಿಕಾರಿಗಳ ಬಲೆಗೆ ಸಿಕ್ಕಿ ಬಿದ್ದಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಆಂಧ್ರದ ರಾಮಸಮುದ್ರ ಮೂಲದ ನಾಗೇಶ್ ಎಂಬಾತ ಜನವರಿ 24ರಂದು ಶ್ರೀನಿವಾಸಪುರ ತಾಲೂಕಿನ ಮಠ ಕನಸಂದ್ರ ಗ್ರಾಮದಲ್ಲಿ ಗೋಳಿ ಪಂದ್ಯದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಶ್ರೀನಿವಾಸಪುರದ ಪೊಲೀಸ್ ಪೇದೆ ದಾಳಿ ನಡೆಸಿದರು. ಈ ವೇಳೆ ಸ್ಥಳದಲ್ಲಿ ಸಿಕ್ಕಿಬಿದ್ದ ನಾಗೇಶ್ ಎಂಬಾತನ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದು ಠಾಣೆಗೆ ತಂದಿದ್ದಾರೆ. ಈ ಸಂಬಂಧ ನಾಗೇಶ್ ತನ್ನ ದ್ವಿಚಕ್ರ ವಾಹನ ಬಿಡುಗಡೆ ಮಾಡುವಂತೆ ಹೇಳಿದ್ದಾರೆ. ಎಎಸ್ಐ ಮುನಿಸ್ವಾಮಿ 5,000 ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ನಂತರ ಪೊಲೀಸ್ ಪೇದೆ ಕೃಷ್ಣೋಜಿರಾವ್ ರವರನ್ನು ಸಂಪರ್ಕಿಸಿ 3,500 ರೂಪಾಯಿಗೆ ಒಪ್ಪಿಸಿದ್ದು ಹಣವನ್ನು 30ನೇ ತಾರೀಕು ಠಾಣೆಯ ಮುಂಭಾಗದಲ್ಲಿ ನೀಡಲು ಮುಂದಾಗಿದ್ದಾರೆ. ಲಂಚದ ಹಣ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಎಸಿಬಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಎಐಸಿಐ ಮುನಿಸ್ವಾಮಿ ಹಾಗೂ ಪೇದೆ ಕೃಷ್ಣೋಜಿರಾವ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಮಾಗಡಿ ಪಟ್ಟಣದಲ್ಲಿ ವಿಷ್ಣು ಸೇನಾ ಸಮಿತಿಯಿಂದ ನಟ ವಿಷ್ಣುವರ್ಧನ್ ಪ್ರತಿಮೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಮಾಗಡಿಯ ವಿಷ್ಣು ಸೇನಾ ಸಮಿತಿ ಹಾಗೂ ಮುಖಂಡರು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರತಿಮೆ ನಿರ್ಮಿಸಲು ಶಂಕುಸ್ಥಾಪನೆ ನೆರವೇರಿಸಿದರು. ವಿಷ್ಣು ಸೇನಾ ಸಮಿತಿಯ ಬಹುದಿನಗಳ ಕನಸಾದ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಮಾಗಡಿಯ ವಿಷ್ಣು ಸೇನಾ ಸಮಿತಿ ಹಾಗೂ ಮುಖಂಡರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ.
ಮಾಗಡಿ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ಮಾತನಾಡಿ, ಡಾ ರಾಜ್ ಡಾ ವಿಷ್ಣುವರ್ಧನ್ ಹಾಗೂ ರೆಬೆಲ್ ಸ್ಟಾರ್ ಅಂಬರೀಶ್ ರವರ ಪುತ್ಥಳಿ ನಿರ್ಮಾಣಕ್ಕೆ ಸಂಘಟನೆಯ ಮನವಿಗೆ ಸ್ಪಂದಿಸಿ ಪುರಸಭೆ ಸ್ಥಳಾವಕಾಶ ನೀಡಿದ್ದು, ಚಲನಚಿತ್ರ ರಂಗದಲ್ಲಿ ಅಪಾರ ಸೇವೆ ಸಲ್ಲಿಸಿ ಕಲೆಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟ ಡಾ ವಿಷ್ಣುವರ್ಧನ್ ಪುತ್ಥಳಿ ನಿರ್ಮಾಣವಾಗುತ್ತಿರುವುದು ಸಂತಸದ ವಿಷಯ ಎಂದರು. ಮುಖೇನ ಹಲವಾರು ಬಡ ಮಕ್ಕಳಿಗೆ ಬಡವರಿಗೋಸ್ಕರ ಯಾವ್ದಾರ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಬಡವರಿಗೆ ತಲುಪಬೇಕು, ನೀವು ಮಾಡುವಂತ ಸೇವೆ ತಲುಪಬೇಕು, ಆ ಒಂದು ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಎಲ್ಲ ಸಂಘಟನೆ ಎಲ್ಲ ಯುವಕ ಮಿತ್ರರಲ್ಲಿ ಕೇಳ್ಕೊಳ್ತಾ, ಈ ಒಂದು ಪ್ರತಿಭೆಗೆ ಏನ್ ಸಹಾಯ ಬೇಕಾದ್ರೆ ಮತ್ತೆ ನಾವೆಲ್ಲ ಇದ್ದೀವಿ, ಬಸವರಾಜ್ ಅವರು ನಾವೆಲ್ಲ ಇದ್ದೀವಿ, ನಿಮ್ಗೆ ಏನ್ ಸಹಾಯ ಬೇಕಾದ್ರೂ ನಾವು ಮಾಡಿಕೊಂಡಕ್ಕೆ ರೆಡಿ ಇದ್ದೀವಿ. ಒಂದು ಉತ್ತಮವಾದ ವಿಗ್ರಹವನ್ನು ನಾವು ಮಾಡಿ ಒಂದು ಪ್ರತಿಭೆ ಅನಾವರಣ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ವಿಷ್ಣುಸೇನಾ ಸಮಿತಿಯ ತಾಲೂಕು ಅಧ್ಯಕ್ಷ ಜಗದೀಶ್ ಮಾತನಾಡಿ, ತಾಲೂಕಿನಲ್ಲಿ ವಿಷ್ಣುಸೇನಾ ಸಮಿತಿಯು ಶಾಲಾ ಕಾಲೇಜುಗಳಿಗೆ ನೋಟ್ಬುಕ್, ಲೇಖನ ಸಾಮಗ್ರಿ, ಪೀಠೋಪಕರಣ ವ್ಯವಸ್ಥೆ ಮಾಡಲಾಗುತ್ತಿದ್ದು, ತಾಲೂಕಿನಲ್ಲಿ ಇತರೆ ಸಂಘಟನೆಗಳಿಗಿಂತ ಸಾಮಾಜಿಕ ಕಾರ್ಯಗಳಲ್ಲಿ ಮುಂದಾಗಿದೆ. ಈಗ ಡಾ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಹಾಗೂ ವಿಷ್ಣುವರ್ಧನ್ ಪುತ್ಥಳಿ ಅನಾವರಣ ಮಾಡಬೇಕು ಅಂದಾಗ ತಟ್ಟಂತ ಬಂದು ನಮ್ಮ ವಿಷ್ಣು ಸೇನಾ ಸಮಿತಿಯಲ್ಲೇ ಮೊದಲು ಮಾಡಬೇಕು ಅಂತ ಅದಕ್ಕೆ ಸಹಕಾರ ಕೊಟ್ಟಿದ್ದು, ಇಲ್ಲ ನಾವು ಇನ್ನೂ ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದು ರಾಜ್ಯಾಧ್ಯಕ್ಷರಾದ ವೀರಭದ್ರ ಶ್ರೀನಿವಾಸ ಹಾಗೂ ಇಲ್ಲೇ ಬಂದಿದ್ದಾರೆ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾದ ಮಂಜು ಮಾಣಿಕ್ಯಸರು, ಕರಂಜಿಯದ ಆನಂದ್ ಹಾಗೂ ನನ್ನ ಶಕ್ತಿಯಾಗಿ ನಿಂತ ನಮ್ಮ ಗೌರವಾಧ್ಯಕ್ಷರಾದ ಮಹಾಂತೇಶರು ಮತ್ತು ನನ್ನ ಎಲ್ಲ ಸೇನೆಯ ಹುಡುಗರು. ಏನಿವತ್ತು ಯಾವ್ದಾದ್ರ ಒಂದು ಸಂಘಟನೆ ಅಂದ್ರೆ ಬೇರೆ ರೀತಿಯೇ ರೂಪುಗೊಳ್ಳುವಾಗ ಸಮಾಜಮುಖಿ ಕಾರ್ಯಗಳು ಮಾಡುತ್ತಾ ನಾವು ಒಂದು ಸಮಾಜದಲ್ಲಿ ನಾಯಕರಾಗಿ ಬೆಳಿಬೇಕು ಅಂತ ಆಶಾಭಾವನೆಗಳನ್ನ ಇಟ್ಕೊಂಡು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಸೇರಿ ಇಂತ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಎಲ್ರಿಗೂ ಶುಭವಾಗಲಿ. ಇಲ್ಲಿ ಬಂದಂತ ಎಲ್ಲ ನನ್ನ ಕನ್ನಡ ಪರ ಹಾಗೂ ವಿಷ್ಣು ಪರ ಚಿಂತಕರಿಗೆ ನಾನು ಜಡದೇವರ ಮಠದ ಬಸವರಾಜ ಶ್ರೀ, ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಬಸವರಾಜ, ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ ನಾಯಕ, ರೈತ ಸಂಘದ ಲೋಕೇಶ್, ವಿಷ್ಣುಸೇನಾ ಸಮಿತಿ ಗೌರವಾಧ್ಯಕ್ಷ ಮಹಾಂತೇಶ್ ಇತರರು ಇದ್ದರು. ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಅಂಗವಾಗಿ ಅನ್ನ ದಾಸೋಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಿಂಗೈಕ್ಯರಾದ ಡಾ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆ ಅಂಗವಾಗಿ ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಅನ್ನ ದಾಸೋಹವನ್ನು ಏರ್ಪಡಿಸಲಾಗಿತ್ತು. ಲಿಂಗೈಕ್ಯ ಶ್ರೀಗಳ 11ನೇ ದಿನದ ಪುಣ್ಯಸ್ಮರಣೆ ಪ್ರಯುಕ್ತ ಟೌನ್ಹಾಲ್ ವೃತ್ತದಲ್ಲಿ ಯುವಕರ ತಂಡವು ಮಧ್ಯಾಹ್ನದಿಂದ ರಾತ್ರಿಯವರೆಗೂ ನಿರಂತರವಾಗಿ ಅನ್ನ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಭಕ್ತಾದಿಗಳು ಅನ್ನ ದಾಸೋಹದಲ್ಲಿ ಪಾಲ್ಗೊಂಡು ಶ್ರೀಗಳ ಸೇವೆಯನ್ನು ಸ್ಮರಿಸಿಕೊಂಡರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.